ಶಿವಮೊಗ್ಗ ನಗರದ ಜೆಡಿಎಸ್ ಅಧ್ಯಕ್ಷರಾಗಿ ದೀಪಕ್ ಸಿಂಗ್ ಆಯ್ಕೆಯಾಗಿದ್ದು ಈ ದಿನ ಪದಗ್ರಹಣ ಕಾರ್ಯಕ್ರಮ ಜೆಡಿಎಸ್ ಕಚೇರಿಯಲ್ಲಿ ನಡೆದಿದೆ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ಚೌಕಿಯಿಂದ ಬೈಕ್ ರ್ಯಾಲಿ ನಡೆಸಲಾಯಿತು ಬಳಿಕ ಪಕ್ಷದ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಶಿವಮೊಗ್ಗ ನಗರದ ಜೆಡಿಎಸ್ ಅಧ್ಯಕ್ಷರಾಗಿ ದೀಪಕ್ ಸಿಂಗ್ ಅವರು ಅಧಿಕಾರ ಸ್ವೀಕಾರ ಮಾಡಿದರು ನಮ್ಮ ಟ್ಯಾಕ್ಸಿ ಮಾಲೀಕರ ಸಂಘದವರು ಹಾಗೂ ನಮ್ಮ ಜಿಲ್ಲಾ ಮುಖಂಡರಾದ ರಘುಬಲರಾಜ್ ಮತ್ತು ಅವರ ತಂಡದಿಂದ ನೂತನ ಅಧ್ಯಕ್ಷರಿಗೆ ಮಾನ್ಯಾರ್ಪಣೆ दीपक सिंग अभिमानी पक्ष कार्यकर्त समाज हिरीयर शिवमोग्ग नगर हलू समाज मुखंड नगर अध्यक्षर पदग्रहण बंद हार मुद्दे दिन नावे जोतल अंत बंद शुभाशय तल्ता सन्मान नमस्कार पदग्रहण कार्यक्रम अध्यक्षत वह नम जिला जेडीएस न अध्यक्ष श्री कड़दाल गोपण्णनवरे नमेल नायक शिवमोग्ग नगर माजी शासक जेडीएस कोर कमिटिया राज्य सदस्य श्री के बी प्रसन्न कुमार निकटपूर्व अध्यक्षरु नगराध्यक्षरागि सततवागि बहळष्टु वर्षगळिंद सेवे सल्लिसिदंत श्री गोविंदप्पनवरे मत्तोब्बरु नम्म जिल्ला जेडीएस न कार्याध्यक्षरद श्री रामकृष्णनवरे महिला घटकद अध्यक्षरादंत श्रीमति गीता सतीशवरे नगर घटकद महिला अध्यक्षरद पुष्करवरे हागे ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಮುಖಂಡರುಗಳೇ ಅದರೊಂದಿಗೆ ಈ ಒಂದು ಬಿಸಿಲಿನಿಂದಗೆ ಈ ಸೆಕೆ ಹಿಡಿತಿದೆ ಬೆವರು ಹಿಡಿತಿದೆ ಆದರೂ ಕೂಡ ತಾಳ್ಮೆಕಾಗಿ ಕಳ್ಕೊಳ್ಳದಲೇ ಇಷ್ಟೆಲ್ಲ ಜೊತೆಲಿ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕರೆ ಹೋಗಿಬಿಟ್ಟು ಬಂದಿರತಕ್ಕಂತ ನಮ್ಮೆಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತ ಎಚ್ಡಿ ದೇವೇಗೌಡ ಸಾಹೇಬರು ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ಡಿ ಕುಮಾರಸ್ವಾಮಿ ಸಾಹೇಬರು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಸಹ ನಮ್ಮನ್ನ ಸೇರಿ ಈ ಒಂದು ನಗರ ಜೆಡಿಎಸ್ ಸಮಿತಿಯಾ ಪಕ್ಷ ನಡೆಸುವ ಮುನ್ನಡೆಸುವಂತ ಒಂದು ಜವಾಬ್ದಾರಿ ಅಂತ ಒಂದು ಸ್ಥಾನವನ್ನ ಒಂದು ಅವಕಾಶವನ್ನ ನನಗೆ ಮಾಡಿ ಕೊಟ್ಟಿದ್ದಾರೆ ಪ್ರಾಸ್ತಾವಿಕದಲ್ಲಿ ಹೇಳ್ತಾ ಇದ್ದರು ನಮ್ಮ ತ್ಯಾಗರಣರು ಕರೋನಾ ಸಂದರ್ಭದಲ್ಲಿ ಸಹಿತ ಬಹಳಷ್ಟು ಕೆಲಸ ಮಾಡಿದೀವಿ ಅಂತ ದಿನಗಳ ಮಧ್ಯೆ ಜೆಡಿಎಸ್ ಗೆ ಇದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಜನರಿಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಇರಬಹುದು ಮಲೇರಿಯಾ ಇರಬಹುದು ಹೆಸರೇ ಕೇಳದೇ ಇರುವಂತ ವೈರಸ್ಗಳು ಯಾವ ಆಸ್ಪತ್ರೆಗೆ ಹೋಗಿ ನೀವು ಮೆಗಾನ್ ಆಸ್ಪತ್ರೆಯಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ ನಮ್ಮ ಮಕ್ಕಳಿಗೆ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳಿ ಸಾಲ ಸುಳ ಮಾಡ್ಕೊಂಡು ಮ್ಯಾಕ್ಸ್ ಮತ್ತೊಂದು ಸರ್ಜಿ ಅಂತ ಹೇಳಿ ಪ್ರೈವೇಟ್ ಆಸ್ಪತ್ರೆಗಳು ಮುಂದೆನೆ ಗೂರ್ಕಾಗಳು ನಿಂತಿರ್ತಾರೆ ಕ್ಯೂ ನಲ್ಲಿ ಹೋಗಬೇಕಾಗಿದೆ ಡಾಕ್ಟರ್ ಗಳಿಗೆ ತೋರಿಸುವಂತ ಪರಿಸ್ಥಿತಿ ಇದೆಲ್ಲ ಯಾಕೆ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಮತ್ತು ಡಿಎಚ್ಓ ಸರಿಯಾಗಿ ಕೆಲಸ ಮಾಡದೇ ಇರೋದರಿಂದ ಇದಕ್ಕೆ ಕೂಡ ವಿರುದ್ಧ ಹೋರಾಟ ಯಾರು ಮಾಡಬೇಕು ಯಾರು ಕಣ್ತರಿಸಬೇಕು ನಾವು ಜೆಡಿಎಸ್ ನವರು ಖಂಡಿತ ಕಣ್ತರಿಸಬೇಕು ನಮ್ಮ ನೆಲೆಯನ್ನು ಯಾರಿಗೂ ಆಗಿಲ್ಲ ಅಂತ ನಾವು ಸುಮ್ಮನೆ ಇದ್ರೆ ಮೂರು ಮನೆ ದಾಟಿ ಕೊನೆಗೆ ಬರದೇ ನಮ್ಮನೆ ನಾಲ್ಕನೇ ಮನೆ
ಅಲ್ಲಿ ಹೋಗ್ತಿಲ್ಲ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂತ ಎಲ್ಲಾ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಬಹಳಷ್ಟು ಹೊತ್ತಿಂದ ನಮ್ಮ ಒಂದು ಕರೆಗೆ ಹೋಗೊಟ್ಟು ಒಂದೇ ಒಂದು ಫೋನ್ ಮಾಡಿದಕ್ಕೆ ಅಥವಾ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಕ್ಕೆನೆ ನೀವೆಲ್ಲರೂ ಬಂದು ಎಷ್ಟೊಂದು ಶಾಂತಪೂರ್ಣವಾಗಿ ಕೂತಿದ್ದೀರಾ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಗಲಾಟೆಗಳು ಗೊಂದಲಗಳು ಹಿಂದಗಡೆ ಚರಿಂದ ಎದ್ದೋಗೋದು ಎಲ್ಲ ನಡೀತಾ ಇರುತ್ತೆ ಆದ್ರೆ ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದೀನಿ ಬಹಳಷ್ಟು ಜನ ಇನ್ನು ಬಂದು ಬಂದುನೇ ಕೂರ್ತಾ ಇದ್ದೀರಾ ಯಾರು ಎದ್ದೋಗಿಲ್ಲ ಇದೊಂದು ಶುಭ ಸೂಚನೆ ಅಂತಾನೆ ಹೇಳಬಹುದು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀನಿ ಹಾಗೇನೇ ಶಿವಮೊಗ್ಗ ನಗರಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತ ದೀಪಕ್ ಸಿಂಗ್ ಅವರಿಗೂ ಕೂಡ ನಮ್ಮ ಒಂದು ಮಹಿಳಾ ಘಟಕದ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀನಿ ಅವರಿಗೆ ರಾಜಕೀಯದಲ್ಲಿ ಒಂದು ಉತ್ತಮ ಭವಿಷ್ಯ ಸಿಗಲಿ ಅಂತ ನಮಗೂ ಒಂದು ಆಸೆ ಇದೆ ಹಾಗೇನೇ ಕಳೆದ ಬಾರಿ ಕುಮಾರಣ್ಣ ಅವರು ಎಂಎಲ್ಎ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ರು ನಮ್ಮ ಒಂದು ಸರ್ಕಾರ ಏನಾದರೂ ಬಂದ್ರೆ ಮಹಿಳಾ ಒಂದು ಸ್ವಸಹಾಯ ಸಂಘಗಳ ಒಂದು ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ನೀವೆಲ್ಲರೂ ಎಷ್ಟರ ಮಟ್ಟಿಗೆ ಅದನ್ನ ಗ್ರಹಿಸಿದ್ರಿ ಅಂತ ನಮಗೆ ಗೊತ್ತಾಗ್ಲಿಲ್ಲ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಒಂದು ಸಮಾರಂಭಕ್ಕೆ ಹೋದಾಗ ಒಂದು ಬಾಡೂಟ ಹಾಕಿಸ್ಬೋದು ಒಂದು ಹೋಳಿಗೆ ಊಟ ಹಾಕಿಸಿ ನಮಸ್ಕಾರ ಮಾಡಿ ನಿಮ್ಮನ್ನ ಮನೆ ಕಳಿಸ್ಬೋದು ಆದ್ರೆ ವರ್ಷ ಇಡೀ ನಾವು ನಿಮಗೆ ಏನಾದರೂ ಅನ್ನವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಅದೆರಡನ್ನು ಕಂಪೇರ್ ಮಾಡಬೇಕು ಒಂದು ದಿನ ಬಾಡೂಟ ನಮಗೆ ಬೇಕಾ ಅಥವಾ ವರ್ಷ ಇಡೀ ಒಂದು ಮುದ್ದೆ ಬಸ್ಸಾರು ನಮಗೆ ಬೇಕಾ ಅಂತ ನೀವೆಲ್ಲರೂ ಒಂದು ಯೋಚನೆ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಒಂದು ಶಕ್ತಿ ಯೋಜನೆ ಆಗ್ಲಿ ಗೃಹಲಕ್ಷ್ಮಿ ಆಗ್ಲಿ ಇದೆಲ್ಲ ಎಷ್ಟು ದಿನ ಬರುತ್ತೆ ಯಾವಾಗ ಸ್ಟಾಪ್ ಆಗತ್ತೆ ಅಂತ ಗೊತ್ತಿಲ್ಲ ಹಾಗೇನೆ ಈ ಒಂದು ಬಹಳಷ್ಟು ಗೊಂದಲಗಳು ಕೂಡ ಇದೆ